ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಈ ವರ್ಷದ ಲಾಸ್ಟ್ ರೈಡ್. ಸೊ ಎದಿಗೆ ಹೋಗ್ತಿದ್ದೀವಿ ಅಂತ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಮತ್ತು ಪ್ರದೀಪ್ ಅಂತ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ. ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿ ನ್ಯೂ ಇಯರ್ ಮಾಡುವ ಅಂತಿದ್ದೀವಿ. ಹೋಗೋದರಲ್ಲಿ ಇನ್ನೂ ತುಂಬ ಫನ್ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ಕುಶಾಲನಗರ ತಲುಪ್ದು ಈ ರೋಡ್ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನೆನಪಿರುತ್ತೆ, ಅದೇ ರೂಟಲ್ಲೇ ಹೋಗ್ತಿರೋದು. ಫೈನಲಿ ಕೂಡಿಗೆ ತಲುಪಿದ್ವಿ. ಸೈಕನ್ಕು ಹಂಸೆ ನೋಡಲಿಲ್ಲ ನಾನು, ಆರೇ ಬಿಟ್ಟ ಗುರು. ನಂದು 18 ಕಿಲೋಮೀಟ್ರ್ ಇದೆ ನಮ್ಮ ಪ್ರದೀಪ್ ಸಿಗಲಿಕ್ಕೆ, ಅಲ್ಲಿಂದ ಅವನು ಜಾಯ್ನ್ ಆಗ್ತಾನೆ, ಆಮೇಲೆ ಆರಾಮಾಗಿ ಹೋಗ್ಬೋದು. ಆಲ್ರೆಡಿ ಕಣಿವೆ ತಲುಪಿದೆ ಇವಾಗ. ಸೊ ಮೊನ್ನೆ ಬಂದಿದ್ದೆ ಇಲ್ಲಿಗೆ, ಇವತ್ತು ಜನ ಇದ್ದಾರೆ ಕಣಿವೆಯಲ್ಲಿ. ನಂದು 17 ಕಿಲೋಮೀಟ್ರ್ ಇದೆ ಗುರು, 23 ನಿಮಿಷ ತೋರಿಸ್ತಿದೆ. 5.9 ಕಿಲೋಮೀಟ್ರ್ ಇದೆ ಆಲೂರು ಸಿದ್ದಾಪುರಕ್ಕೆ. ಸ್ವಲ್ಪ ರೋಡ್ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಸ್ಟಿಲ್ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ರೋಡ್ ಬರುವಾಗ ಈ ರೂಟಲ್ಲಿ ಬರುವಾಗ ನಮಗೆ ಸೈಕ್ ಆಗಲ್ಲ. ಫೈನಲಿ ಆಲೂರು ಸಿದ್ದಾಪುರ ತಲುಪಿದ್ವಿ. ಇದೇ ಆಲೂರು ಸಿದ್ದಾಪುರ, ಅಲ್ಲೇ ನೋಡಿ ನಮ್ಮ ಪ್ರದಿ ವೆಯ್ಟ್ ಮಾಡ್ತಿದ್ದ. ಪ್ರದಿನ ಹೇಗೆ ಪರಿಚಯ ಅಂದರೆ, ನಮಗೆ CET ಕೋಚಿಂಗ್ ಇತ್ತು PUC ಆದಮೇಲೆ. ಸೊ ಆವಾಗ ನಾವು ಕೋಚಿಂಗ್ ಟೈಮಲ್ಲಿ ಪ್ರದಿನ ಪರಿಚಯ ಆಗಿದ್ದು. ಸೊ ಇಲ್ಲಿ ಇವನೇ ಪ್ರದೀಪ್ ಅಂತ. ಸೊ ತುಂಬ ವರ್ಷ ಆಯಿತು ಮೀಟ್ ಆಗಿ. ಸೊ ಈಗ ಪುನಃ ಮೀಟ್ ಆಗ್ತಿದ್ದೀವಿ, ಈಗ ಒಂದು ಒಳ್ಳೆ ರೈಡ್ ಹೋಗುವ ಅಂತ ಪ್ಲ್ಯಾನ್. ಸೊ ಇವಾಗ ಸಕಲೇಶಪುರಕ್ಕೆ ಹೊರಟಿದ್ದೀವಿ. ಸೊ ಇನ್ನು 51 ಕಿಲೋಮೀಟ್ರ್ ಇದೆ ಸಕಲೇಶಪುರಕ್ಕೆ. ಹಳ್ಳಿ ಆದರೂ ಕೂಡ ಒಂಥರ ಕ್ರೇಜಿ ಆಗಿದೆ. ಮಾತ್ರ ರೋಡ್ ಮಾತ್ರ ಸ್ವಲ್ಪ ಚೆನ್ನಾಗಿರಬೇಕಿತ್ತು, ಅಲ್ಲಿಂದ ಇಲ್ಲಿ ತನಕ ಬರುವಾಗ ಚೆನ್ನಾಗಿತ್ತು, ಇವಾಗ ಅಷ್ಟಿಲ್ಲ. ಗೋಪಾಲಪುರ ಶನಿವಾರ ಸಂತೆ 10 ಕಿಲೋಮೀಟ್ರ್ ಇದೆ ಗುರು ಇಲ್ಲಿಂದ. ಶನಿವಾರ ಸಂತೆ ನಾನು PU ಇರುವಾಗ ಬಂದಿರೋದು, ಅದಾದಮೇಲೆ ಈ ಕಡೆ ಬಂದೇ ಇಲ್ಲ. ರೋಡ್ ಮಾತ್ರ ಕೇಳಬೇಡಿ, ಆಫ್ ರೋಡಿಂಗ್ ಅಂದ್ಕೊಳ್ಳಿ ಫುಲ್ಲು. ಸೊ ಈ ಪ್ಲೇಸ್ ಹೆಸರು ಮುಳ್ಳೂರು ಅಂತ. ಇಲ್ಲೊಂದು ಫೇಮಸ್ ಜೈನ ಮಸೀದಿ ಇದೆ ಆಯಿತಾ. ಸೊ ಬಟ್ ಇವಾಗ ನಾವು ಹೋಗುವಾಗ ಲೇಟ್ ಆಗುತ್ತೆ, ಅಲ್ಲಿ ಕವರ್ ಮಾಡೋಕ್ಕಾಗಲ್ಲ ಅಂತ ನಾವು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಒಂದಿನ ಬಂದೇ ಬರ್ತೀವಿ, ಯಾಕೆಂದರೆ ನಮ್ಮ ಫ್ರೆಂಡ್ ಒಬ್ಬನ ಮನೆ ಇಲ್ಲೇ ಇರೋದು, ಸುಗುಣ ಪ್ರಸಾದ್ ಅಂತ, ಅವನ ಮನೆ ಇಲ್ಲೇ ಇರೋದು. ರೋಡ್ ಮಾತ್ರ ಕ್ರೇಜ್ ಆಗಿದೆ ಗುರು ಇವಾಗ. ಮೇನ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಸತಿ ಹೇಳಿದ ವಿಷಯನೇ, ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ, ಹೆಚ್ಚಿನ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಸೊ ಸಕಲೇಶ್ಪುರಕ್ಕೆ ಇನ್ನೂ 43 ಕಿಲೋಮೀಟ್ರ್ ಇದೆ. ವೆಕೇಷನ್ ಟೈಮಲ್ಲಂತೂ ಹೆವಿ ಜನಗಳಿರ್ತಾರೆ, ಆದರೆ ರೂಟ್ ಮಾತ್ರ ಕ್ರೇಜಿ ಆಗಿದೆ ಗುರು. ಒಂಚೂರು ಕೂಡ ಟಯರ್ಡ್ ಆಗಲ್ಲ ನಾವು ಬಂದಿದ್ದ ರೂಟು, ಯಾಕೆಂದರೆ ಬಿಸಿಲು ಒಡೆಯೋದೇ ಇಲ್ಲ ನೋಡಿ. ಸೊ ಇದು ಯಾವುದೋ ಟೌನ್ ಅನ್ಕೋತೀನಿ. ಸ್ವಲ್ಪ ದೊಡ್ಡದಿದೆಯಲ್ಲ ಟೌನ್, ಶನಿವಾರ ಸಂತೆ ತಲುಪ್ತಾ ಅಂತ ನನಗೊಂದು ಡೌಟ್. ಓಹ್ ಶನಿವಾರ ಸಂತೆನೆ ಗುರು. ನಮ್ಮ ಪ್ರದೀಪನ ಬಿಟ್ಟು ಹೋಗ್ತಾ ಇದ್ದೀವಿ ನಾವು, ಅವನಂತೂ ಸ್ಕೂಟಿಯಲ್ಲಿ ಬರೋದು. ಸಖತ್ತಾಗಿದೆ ಬಟ್ ರೋಡ್ ಮಾತ್ರ ಹೆವಿ. ನಂದು ಪರವಾಗಿಲ್ಲ ಎಕ್ಸ್ಪ್ರೆಸ್, ಕೊಡ್ಲಿಪೇಟೆ ತಲುಪ್ತು ಆಲ್ಮೋಸ್ಟ್, 1 ಕಿಲೋಮೀಟ್ರ್ ಇದೆ ಅಷ್ಟೇನು. ಕೊಡ್ಲಿಪೇಟೆ ಇದು, ಸಕಲೇಶ್ಪುರ ಇನ್ನು 34 ಕಿಲೋಮೀಟ್ರ್ ಇದೆ, ಇಲ್ಲಿ 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ರೋಡ್ ಮಾತ್ರ ಟೌನಲ್ಲಾದರೂ ಚೆನ್ನಾಗಿ ಮಾಡ್ಬೋದಿತ್ತು ಇವರಿಗೆ. ಮತ್ತು ಈ ಕೊಡ್ಲಿಪೇಟೆ ಬಂದು ಬಾರ್ಡ್ರ್ ಏರಿಯಾ ಕೊಡಗೋದು. ಕುಶಾಲನಗರ ಹೇಗೆ ಮೈಸೂರು ಜೊತೆ ಬಾರ್ಡ್ರ್ ಇದೆ,
ಅದೇ ಥರ ಓಕೆ ಇಲ್ಲಿ ನಾನು ಸ್ಟಾಪ್ ಕೊಡಬೇಕಾದ ಸಮಯ ಬಂದಿದೆ. ಇದೇ ಬಸ್ ಸ್ಟ್ಯಾಂಡ್, ಕೊಡ್ಲೇಬೇಟೆ ಬಸ್ ಸ್ಟ್ಯಾಂಡ್. ಸೊ ಈ ಲೆಫ್ಟ್ ತೆಗಿಬೇಕು ನಾನು ಇವಾಗ. ಸೊ ಅವರಿಗೆ ವೆಯ್ಟ್ ಮಾಡಬೇಕೀಗ. ಕೊಡ್ಲಿಪೇಟೆಯಿಂದ ಈ ಕಡೆ ಚೆನ್ನಾಗಿತ್ತು, ಕೊಡ್ಲಿಪೇಟೆ ತನಕ ಮಾತ್ರ ಸೈಕ್ ರೋಡ್ ಅನ್ಕೊಳ್ಳಿ. ಫುಲ್ ಆಫ್ ರೋಡ್ ಅನ್ಕೋ ಗುರು. ಈ ಕಡೆಲ್ಲ ಹಿಂಗೆ ಹುಲ್ ಕಟ್ಕೊಂಡು ಹೋಗ್ಬಿಡ್ತಾರೆ ಟ್ರ್ಯಾಕ್ಟ್ರಲ್ಲಿ. ಸೊ ಫೈನಲಿ ನಾವು ಇವಾಗ ಸಕಲೇಶಪುರ ತಲುಪಿದ್ದೇವೆ. ಸಖತ್ತಾಗಿದೆ, ಏನೋ ಒಂಥರ ಮಡಿಕೇರಿ ಫೀಲೇ ಆಗ್ತಿದೆ. ಬಟ್ ಮಡಿಕೇರಿ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಅನ್ಕೋತೀನಿ. ಇನ್ನೇನಿಲ್ಲ, ಇಲ್ಲೊಂದು ಒಳ್ಳೆ ರೂಮ್ ನೋಡಿಕೊಂಡು ಸೊ ಲಗೇಜಲ್ಲಿ ಇಟ್ಟು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ. ಆಲ್ರೆಡಿ 5% ಇದೆ, ಲೋ ಬ್ಯಾಟ್ರಿ ಅಂತ ತೋರಿಸ್ತಿದೆ. ಇನ್ನು ರೂಮ್ಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಅದುವರೆಗೂ ಬಾಯ್.